ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಕೆಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನ್ ರಜನಿ. ಅಂದ ಹಾಗೆ ಯಾರೋ ದರ್ಶನ್ ಫ್ಯಾನ್ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಕೀನ್ಯಾಗ ಹೋಗ್ತಾರಂತೆ ಜೀವಾಸ್ ಅವರು, ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಂತ. ಸೊ ಈ ಕುರಿತ ಸ್ಟೋರಿ ಎಲ್ಲಿದೆ ಅದಕ್ಕಿಂತ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆಮೇಲೆ ಶೇರ್ ಮಾಡೋದನ್ನ ಮರಿಬೇಡಿ. ದರ್ಶನ್ ಅವ್ರಿಗೆ ಕೇವಲ ಪ್ರಾಣಿ ಪಕ್ಷಿಗಳು ಅಂದ್ರೆ ಪ್ರೀತಿ ಮಾತ್ರನಾ? ನೋ 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 ನೋ, ಅದನ್ನ ಸೆರೆ ಹಿಡಿಯೋದಂದ್ರೆ ಅಷ್ಟೇ ಪ್ರೀತಿ. ಜೀವಾಸ್ಗಿರೋ ಪ್ರಾಣಿ ಪಕ್ಷಿಗಳ ನಂಟನ್ನ ನೋಡೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯ ರಾಯಭಾರಿಯನ್ನಾಗಿ ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಅವರಿಗಿರೋ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಪ್ರೀತಿಯಿಂದಾಗಿ ಅದೆಷ್ಟೋ ಜನರ ಜೀವನಕ್ಕೆ ಆಸರೆಯಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹೇಗೆ ಅಂತೀರಾ? ಹುಲಿ, ಸಿಂಹ, ಚಿರತೆ, ಗಜರಾಜ ಸೇರಿದಂತೆ ಅನೇಕ ಪಕ್ಷಿಗಳನ್ನ ವಿವಿಧ ಭಂಗಿಗಳಲ್ಲಿ ಸೆರೆ ಹಿಡಿದು ಅದನ್ನ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಿ ಬಂದ ಹಣವನ್ನ ಅದೆಷ್ಟೋ ಜನರಿಗೆ ದಾನ ಮಾಡಿದ್ದಾರೆ. ಅರೆ, ಇದೆಲ್ಲ ಗೊತ್ತಿರೋ ವಿಷಯ ಅಲ್ವಾ? ಹಾ, ಹೊಸ ವಿಷಯ ಏನು ಅಂದ್ರೆ ಸೆಪ್ಟೆಂಬರ್ 20ಕ್ಕೆ ಆಫ್ರಿಕಾಗೆ ಫ್ಲೈಟ್ ಹತ್ತುತ್ತಾರೆ ಅನ್ನೋ ಸುದ್ದಿ. ಹೌದು, ಕೀನ್ಯಾದ ಅರಣ್ಯದಲ್ಲಿ ಚಾರಣ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ. ಅಲ್ಲಿಗೆ ದರ್ಶನ್ ಹೋಗ್ತಾ ಇರೋದು ಮೋಜು ಮಸ್ತಿಗಾಗಿ ಅಲ್ವೇ ಅಲ್ಲ, ಅವರ ಫೇವ್ರೆಟ್ ಹವ್ಯಾಸವಾಗಿರೋ ಮತ್ತದೇ ವೈಲ್ಡ್ ಲೈಫ್ ಫೋಟೋಗ್ರಫಿಗಾಗಿ. ಈಗಾಗಲೇ ಅದಕ್ಕೆ ಅಂತಲೇ ಬರೋಬ್ಬರಿ 1.5 ಕೋಟಿ ವೆಚ್ಚದ ಕ್ಯಾಮ್ರಾ ಹಾಗೂ ಲೆನ್ಸ್ ಖರೀದಿಸಿರೋ ಜೀಬಾಸ್ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅವರ ಪರ್ಸನಲ್ ಲೈಫ್ ಅಲ್ಲಿ ಸಮಸ್ಯೆ ಇದೆ ಅಂತೆಲ್ಲ ಹೇಳ್ತಾ ಇದ್ದಿದ್ದೆಲ್ಲ ಬರಿ ಸುಳ್ಳು. ಅಪ್ಪನ್ ಫೋಟೋಗ್ರಫಿ ಕನಸಿಗೆ ಮಗ ವಿನೀಶ್ ದರ್ಶನ್ ಕೂಡ ಸಾಥ್ ಕೊಡ್ತಿದ್ದಾರೆ ಅನ್ಸುತ್ತೆ ಚಾಲೆಂಜಿಂಗ್ ಸ್ಟಾರ್ ಆಪ್ತ ಮೂಲಗಳು. ಅದೇನೇ ಇರ್ಲಿ, ಆಫ್ರಿಕಾದಲ್ಲಿ ಹೋಗಿ ಅಲ್ಲಿನ ಕಾಡಿನಲ್ಲಿರೋ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳ ಫೋಟೋ ಕ್ಲಿಕ್ಕಿಸೋ ದಚ್ಚು ಆಲೋಚನೆ ನಿಜಕ್ಕೂ ಅದ್ಭುತ. ಬರೀ ನಟನೆ, ಐಷಾರಾಮಿ ಜೀವನ ಇದೆಲ್ಲದಕ್ಕೂ ದಾಟಿ ಇನ್ನೂ ಏನಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಜಿಬಾಸ್ ದರ್ಶನ್ ಅವರೇ ಬೆಸ್ಟ್ ಎಕ್ಸಾಂಪಲ್. ಈ ನಟನ ಪ್ರೀತಿ, ಕಾಳಜಿ, ಬದುಕೋ ರೀತಿ ನಿಮ್ಗೂ ಕೂಡ ಖುಷಿ ಕೊಡ್ತಾ? ಏನನ್ಸ್ತಾ ಇದೆ ಫ್ರೆಂಡ್ಸ್? ಮಸ್ ಮಧ್ಯ ಕಮೆಂಟ್ ಬಾಕ್ಸ್ ಅಲ್ಲಿ ಜಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ಪ್ರತಿಯೊಬ್ಬರು ವಿಡಿಯೋಗಳನ್ನು ಲೈಕ್ ಕೊಟ್ಟು ಈ ಕ್ಲೇಸಿದ್ದೀನ ಆದಷ್ಟು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.